ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಯೋಗೇಂದ್ರ ಮಾತಾಡೋದು. ಇವತ್ತಿನ ಈ ವಿಡಿಯೋದ ವಿಚಾರ ಏನಪ್ಪ ಅಂತಂದ್ರೆ, ಮೊನ್ನೆ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಈ ಎಸ್ಸಿ ಎಸ್ಟಿ ಭೂಮಿಗೆ ಸಂಬಂಧಿಸಿದಂತೆ ತಂದಿರತಕ್ಕಂತ ಒಂದು ತಿದ್ದುಪಡಿಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಕಾನೂನು ಸಂಬಂಧಿತ ವಿಚಾರಗಳನ್ನು ನಾನು ನಿಮ್ಮಲ್ಲಿ ಹಂಚಿಕೊಳ್ಳಲಿಕ್ಕೆ, ಆದರೆ ಇನ್ನೂ ಹೆಚ್ಚು ಹೆಚ್ಚು ಕಾನೂನು ಸಂಬಂಧಿತ ವಿಡಿಯೋಗಳನ್ನು ನಾನು ಮಾಡಲಿಕ್ಕೆ ಒಂದು ಪ್ರೋತ್ಸಾಹವನ್ನು ನೀಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಂದುವರಿಸೋಣ. ನಿಮಗೆಲ್ಲ ತಿಳಿದಿರುವಂತೆ ಈ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಭೂಮಿಗೆ ಸಂಬಂಧಿಸಿದಂತೆ ಕರ್ನಾಟಕದಲ್ಲಿ ಒಂದು ಕಾನೂನು ಇದೆ, ಅದೇ PTCL ಆಕ್ಟ್, ಅಂದರೆ ಪ್ರಿವೆನ್ಷನ್ ಆಫ್ ಟ್ರಾನ್ಸ್ಫರ್ ಆಫ್ ಸರ್ಟನ್ ಲ್ಯಾಂಡ್ಸ್ ಅಂತ. ಅಂದರೆ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಭೂಮಿಯ ವರ್ಗಾವಣೆ ನಿಷೇಧ ಕಾಯ್ದೆ 1978 ಅಂತ ಈ ಕಾಯ್ದೆನ ಕರೀತಾರೆ. ಈ ಮೂಲ ಕಾನೂನು ಏನು ಹೇಳುತ್ತಪ್ಪ ಅಂತಂದ್ರೆ, ಯಾರೇ ಆಗಲಿ ಈ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಮಂಜೂರಾದಂಥ ಭೂಮಿಯನ್ನು ಕೊಂಡುಕೊಳ್ಳುವುದಾಗಲಿ ಅಥವಾ ಮಾರಾಟ ಮಾಡುವುದಾಗಲಿ ಅಂತಹ ಒಂದು ಪ್ರಕ್ರಿಯೆಯನ್ನು ನಿಷೇಧಗೊಳಪಡಿಸಿರುತ್ತದೆ. ಅಂದರೆ ಕೆಲವೊಂದು ಮಂಜೂರಾದ ಭೂಮಿಗಳಿಗೆ 10 ವರ್ಷವನ್ನು ಮತ್ತು ಕೆಲವು ಮಂಜೂರಾದ ಭೂಮಿಗಳಿಗೆ 15 ವರ್ಷವನ್ನು ನಿಗದಿಪಡಿಸಿರುತ್ತೆ. ಈ ಒಂದು ಕಾಲ ಪರಿಮಿತಿಯೊಳಗೆ ಯಾರೂ ಸಹ ಕೊಂಡುಕೊಳ್ಳುವ ಆಗಿಲ್ಲ ಮತ್ತು ಮಾರಾಟ ಮಾಡುವ ಪ್ರಕ್ರಿಯೆಯನ್ನು ನಿಷೇಧಗೊಳಪಡಿಸಿ ಈ ಕಾನೂನಿನ ಅಡಿಯಲ್ಲಿ ಸೇರಿಸಲಾಗಿದೆ. ಅಂದರೆ ಈ ಒಂದು 10 ವರ್ಷವನ್ನು ಅಥವಾ 15 ವರ್ಷವನ್ನು ಮೇಲ್ಪಟ್ಟು ಆ ಒಂದು ಭೂಮಿಯನ್ನು ಮಾರಾಟ ಮಾಡಬೇಕು ಅಥವಾ ಕೊಂಡುಕೊಳ್ಬೇಕು ಅಂತಂದರೆ ಆ ಒಂದು ಪ್ರಕ್ರಿಯೆಗೆ, ಆ ಒಂದು ಮಾರಾಟ ಪ್ರಕ್ರಿಯೆಗೆ ಸರ್ಕಾರದ ಪೂರ್ವಾನುಮತಿಯನ್ನು ಕಡ್ಡಾಯಗೊಳಿಸಿ ಆದೇಶವನ್ನು ಮಾಡಲಾಗಿರುತ್ತೆ. ಈಗ ಪ್ರಸ್ತುತ ಕರ್ನಾಟಕ ಸರ್ಕಾರ ತಂದಿರತಕ್ಕಂಥ PTCL ಅಮೆಂಡ್ಮೆಂಟ್ ಬಿಲ್ 2023ರ ಮೂಲ ಉದ್ದೇಶ ಏನಪ್ಪ ಅಂತಂದರೆ, ಏನು ಎಸ್ಸಿ ಎಸ್ಟಿ ಭೂಮಿನ ವಾಪಸ್ ಕೊಡಿಸ್ತಕ್ಕಂಥದ್ದೇ ಈ ಒಂದು ಕಾಯ್ದೆಯ, ಈ ಒಂದು ತಿದ್ದುಪಡಿಯ, ಈ ಒಂದು ಅಮೆಂಡ್ಮೆಂಟ್ ಬಿಲ್ನ ಮೂಲ ಉದ್ದೇಶ ಅಂತ ಹೇಳ್ಬೋದು. ಈ ಒಂದು ಕಾನೂನಿನ ಮೂಲ ಕಾನೂನಿನ ಉದ್ದೇಶ ಏನಪ್ಪಾ ಇತ್ತು ಅಂತಂದರೆ, ಏನು ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡವನ್ನು ಸಾಮಾಜಿಕವಾಗಿ ಆರ್ಥಿಕವಾಗಿ ಮೇಲೆತ್ತಕ್ಕಂಥ, ಅವ್ರನ್ನ ಸದೃಢವಾಗಿ ಇಡ್ತಕ್ಕಂಥ ಒಂದು ಆಶಯವನ್ನು ಈ ಮೂಲ ಕಾನೂನು ಅಂದರೆ 1978ರಲ್ಲಿ ತಂದಂತಹ PTCL ಆ್ಯಕ್ಟ್ ಹೊಂದಿತ್ತು. ಆದರೆ ಕಾಲಾನಂತರದಲ್ಲಿ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳ ಕೈವಾಡನು ಅಥವಾ ಆ ಸಮುದಾಯ ಹೊಂದಿರ್ತಕ್ಕಂಥ ಅನಕ್ಷರತೆಯೋ ಯಾವುದೋ ಒಂದು ಕಾರಣದಿಂದ ಆ ಸಮುದಾಯಗಳಿಗೆ ನೀಡಿರ್ತಕ್ಕಂಥ ಏನು ಸರ್ಕಾರದ ವತಿಯಿಂದ ಮಂಜೂರಾದಂಥ ಭೂಮಿಯನ್ನು ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ನಾವೆಲ್ಲ ನೀವೆಲ್ಲ ನೋಡೇ ಇರ್ತೀರ. ಆದರೆ ಆ ಒಂದು ನಿಟ್ಟಿನಲ್ಲಿ ಮತ್ತೆ ಏನು ಎಸ್ಸಿ ಎಸ್ಟಿ ಸಮುದಾಯದವರು ಕಳ್ಕೊಂಡಿರ್ತಕ್ಕಂಥ ಭೂಮಿಯನ್ನು ಮತ್ತೆ ಅವರಿಗೆ ಅಂದರೆ ಮರಳಿ ಗೂಡಿಗೆ ಸೇರಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಕಾರ್ಯತಂತ್ರವನ್ನು ಈ ಒಂದು ಇಂದಿನ ಸದನದಲ್ಲಿ ಸರ್ಕಾರ ಕೈಗೊಂಡಿದೆ. ಅದೇ ಈ ಒಂದು PTCL ಅಮೆಂಡ್ಮೆಂಟ್ ಬಿಲ್ 2023 ಅಂತ ಹೇಳ್ಬೋದು. ಮೂಲ ಕಾನೂನಿನಲ್ಲಿ ಎಸ್ಸಿ ಎಸ್ಟಿ ಭೂಮಿಯ ವರ್ಗಾವಣೆಗೆ ಸಂಬಂಧಿಸಿದಂತೆ ಇಷ್ಟೆಲ್ಲ ಆಶಯಗಳು ನಿಬಂಧನೆಗಳು ಇದ್ರೂ ಸಹ ಈ ನಿಬಂಧನೆಗಳನ್ನು ಮತ್ತು ಈ ಆಸೆ ಕಾನೂನಿನ ಆಶಯವನ್ನು ಗಾಳಿಗೆ ತೂರಿ ಎಷ್ಟೋ ವರ್ಗಾವಣೆ ಪ್ರಕ್ರಿಯೆಗಳು ಹಾಗೂ ಪರಭರೆಗಳು ನಡೆದೋಗಿರ್ತವೆ. ಇದಕ್ಕೆ ಸಂಬಂಧಪಟ್ಟಂತೆ ಒಬ್ಬ ವ್ಯಕ್ತಿ ಅಂದರೆ ಈ ಒಂದು ಅಮೆಂಡ್ಮೆಂಟ್ ಬಿಲ್ ತರೋದಕ್ಕಿಂತ ಮುಂಚೆ ಈ ಎಸ್ಸಿ ಎಸ್ಟಿ ಸಮುದಾಯದವರು ಸುಮಾರು 2017ರಿಂದಲೂ ಸಹ ಹೋರಾಟ ನಿರಂತರವಾಗಿ ಹೋರಾಟಗಳನ್ನು ಮಾಡ್ಕೊಂಬಂದಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಬ್ರು ಏನು ಮಾಡ್ತಾರೆ, ಎಸಿ ಮುಂದೆ ನಮ್ಮ ಭೂಮಿಯನ್ನು ನಮಗೆ ವಾಪಸ್ ಕೊಡಿಸಿ, ಮಂಜೂರಾದ ನಮ್ಮ ಒಂದು ಕುಟುಂಬಕ್ಕೆ ಮಂಜೂರಾದ ಭೂಮಿಯನ್ನು ನಮಗೆ ವಾಪಸ್ ಕೊಡಿಸಿ ಅಂತ ಎಸಿ ಮುಂದೆ ಅಂದರೆ ಅಸಿಸ್ಟೆಂಟ್ ಕಮಿಷನರ್ ನ್ಯಾಯಾಲಯದಲ್ಲಿ ಒಂದು ಅಪೀಲನ್ನು ಸಲ್ಲಿಸ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಆ ಸಂಬಂಧಪಟ್ಟ ಆ ಒಂದು ಅಸಿಸ್ಟೆಂಟ್ ಕಮಿಷನರ್ ನ್ಯಾಯಾಲಯ ಆ ಒಂದು ಅಪೀಲನ್ನು ಪರಿಶೀಲಿಸಲಾಗಿ ಆ ಅಪೀಲಿಗೆ ಸಂಬಂಧಪಟ್ಟಂತೆ ತನ್ನ ಆದೇಶವನ್ನು ಬರೀತೆ. ಆ ಆದೇಶ ಏನಿರುತ್ತಪ್ಪ ಅಂತಂದರೆ, ನೀವು ತಂದಿರತಕ್ಕಂಥ ಈ ಅಪೀಲು ಅಂದರೆ ನೀವು ಬಂದಿರತಕ್ಕಂಥ ಈ ತಂದಿರತಕ್ಕಂಥ ಅಪೀಲು ನೀವು ಭೂಮಿಯನ್ನು ಮಾರಾಟ ಮಾಡಿ ಬಹಳ ವರ್ಷಗಳೇ ಕಳೆದೋಗಿದೆ, ಅಂದರೆ ನೀವು ತಂದಿರತಕ್ಕಂಥ ಅಪೀಲು ಈಗ ಕಾಲ ಪರಿಮಿತಿಯಲ್ಲಿ ಇಲ್ಲ, ನೀವು ಮಾಡಿರತಕ್ಕಂಥ ಅಪೀಲು ಕಾಲ ಪರಿಮಿತಿಯನ್ನು ಮೀರೋಗಿದೆ ಅಂತಂದ್ಬಿಟ್ಟು ಏನು ಆ ಅಪೀಲ್ ಸಲ್ಲಿಸಿರ್ತಾರೆ ಆ ಅಪೀಲನ್ನು
ಅಸಿಸ್ಟೆಂಟ್ ಕಮಿಷನರ್ ನ್ಯಾಯಾಲಯ ವಜಾ ಮಾಡುತ್ತೆ. ಈ ವಜಾ ಮಾಡತಕ್ಕಂತ ಪ್ರಕರಣ ಸುಪ್ರೀಂ ಕೋರ್ಟ್ವರೆಗೂ ಸಹ ತಲುಪುತ್ತೆ. ಸುಪ್ರೀಂ ಕೋರ್ಟ್ ಕೂಡ ಮಾನ್ಯ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಸಹ ಏನು ಮೂಲ ಕಾನೂನಿನಲ್ಲಿ ಈ ಒಂದು ಭೂಮಿ ಅಂದರೆ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಕಾಲ ಪರಿಮಿತಿಯನ್ನು ಅಂದರಲ್ಲಿ ನಿಗದಿಪಡಿಸಿಲ್ಲ ಅಂತೇಳಿ ಅಲ್ಲೂ ಸಹ ಈ ಒಂದು ದೂರು ಬಿದ್ದೋಗುತ್ತೆ. ಇದನ್ನು ಮನಗಂಡಂತಹ ಕರ್ನಾಟಕ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಆಸ್ತಿಗಳ ವರ್ಗಾವಣೆ ನಿಷೇಧ ತಿದ್ದುಪಡಿ ವಿಧೇಯಕ 2023 ಅನ್ನು ಮಂಡಿಸುತ್ತೆ. ಅಂದರೆ ಈ ಹೊಸ ತಿದ್ದುಪಡಿ ವಿಧೇಯಕ ಅಂದರೆ PTCL ಅಮೆಂಡ್ಮೆಂಟ್ ಆಕ್ಟ್ 2023ಯಲ್ಲಿ ಏನಪ್ಪ ಬದಲಾವಣೆಯನ್ನು ತರಲಾಗಿದೆ ಅಂದರೆ ಏನನ್ನು ತಿದ್ದುಪಡಿ ಮಾಡಲಾಗಿದೆ ಅಂತ ನೋಡೋದಾದರೆ ಅದರಲ್ಲಿ ಮೂಲ ಕಾನೂನಿನ Section 5 ಸಬ್ ಕ್ಲಾಸ್ 1ರಲ್ಲಿ ಆ ಹೊಸ 2 ಉಪಬಂಧಗಳನ್ನು ಸೇರಿಸಲಾಗಿದೆ ಮತ್ತು ಸಿ ಮತ್ತು ಡಿ ಎಂಬಂತಹ 2 ಉಪಬಂಧಗಳನ್ನು ಸೇರಿಸಿ ತಿದ್ದುಪಡಿಯನ್ನು ಮಾಡಲಾಗಿದೆ. ಮತ್ತು ಈ ಉಪಬಂಧಗಳು ಏನು ಹೇಳುತ್ತೆ ಅಂತಂದರೆ ಯಾವುದೇ ಕಾನೂನಿನಲ್ಲಿ ಏನೇ ಒಳಗೊಂಡಿದ್ದರೂ ಈ ಅಧಿನಿಯಮದ ಉಪಬಂಧಗಳನ್ನು ರದ್ದುಪಡಿಸಲು ಯಾವುದೇ ಕಾಲ ಪರಿಮಿತಿ ಇರತಕ್ಕದ್ದಲ್ಲ ಎಂದು ಸೇರಿಸಿ ಇದಕ್ಕೆ ಒಂದು ತಿದ್ದುಪಡಿಯನ್ನು ತರಲಾಗಿದೆ. ಈ ಒಂದು ಹೊಸ ತಿದ್ದುಪಡಿಯನ್ನು ತಂದ ನಂತರ ಈ ಹೊಸ ತಿದ್ದುಪಡಿಯ ಪ್ರಕಾರ ಇನ್ನು ಮುಂದೆ ಪ್ರಕರಣಗಳು ಯಾವುದೇ ನ್ಯಾಯಾಲಯದಲ್ಲಿರಲಿ, ಎಸಿ ಕೋರ್ಟಲ್ಲಾದರೂ ಇರಲಿ, ಡಿಸಿ ಕೋರ್ಟಲ್ಲಾದರೂ ಇರಲಿ, ರಾಜ್ಯ ಹೈಕೋರ್ಟಲ್ಲಾದರೂ ಸಹ ಇರಲಿ, ದೇಶದ ಸುಪ್ರೀಂ ಕೋರ್ಟಲ್ಲಾದರೂ ಸಹ ಈ ರೀತಿಯ ಪ್ರಕರಣ ಪೆಂಡಿಂಗ್ ಇದ್ದು ವಿಚಾರಣಾ ಹಂತದಲ್ಲಿದ್ದರೆ ಅಂತಹ ಎಲ್ಲ ಪ್ರಕರಣಗಳಿಗೂ ಸಹ ಈ ಒಂದು ತಿದ್ದುಪಡಿ ಅನ್ವಯವಾಗುತ್ತೆ. ಒಂದು ವೇಳೆ ಇಂತಹ ಪ್ರಕರಣಗಳು ನ್ಯಾಯಸಮ್ಮತವಾಗಿ ವಿಲೇವಾರಿಯಾಗಿದ್ದರೆ ಅಂತಹ ಪ್ರಕರಣಗಳಿಗೆ ಈ ಒಂದು ತಿದ್ದುಪಡಿ ಅನ್ವಯವಾಗಲ್ಲ ಅಂತ ಈ ಒಂದು ಹೊಸ ತಿದ್ದುಪಡಿಯನ್ನು PDCL ಆಕ್ಟ್ಗೆ ಸೇರಿಸಿದ್ದಾರೆ. ಅಂದರೆ 1978 PTCL ಆಕ್ಟ್ನಲ್ಲಿನ ನಿಬಂಧನೆಗಳು ಏನಿದ್ದೋ ಆ ನಿಬಂಧನೆಗಳನ್ನು ಉಲ್ಲಂಘಿಸಿ ಎಷ್ಟು ವರ್ಗಾವಣೆಗಳು ನಡೆದಿರ್ತವೋ ಅಂದರೆ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಭೂಮಿ ವರ್ಗಾವಣೆಯಾಗಿರುತ್ತೋ ಅಂದರೆ ಈ ನಿಬಂಧನೆಗಳನ್ನು ಉಲ್ಲಂಘನೆ ಮಾಡಿ ವರ್ಗಾವಣೆ ಆಗಿರುತ್ತೋ ಅಂತಹ ಎಲ್ಲ ಪ್ರಕರಣಗಳಿಗೂ ಅಂತಹ ಎಲ್ಲ ಅಪೀಲುಗಳಿಗೂ ಈ ಒಂದು ಕಾಯ್ದೆಯ ತಿದ್ದುಪಡಿ ಈ ಹೊಸ ಒಂದು ತಿದ್ದುಪಡಿ ಅನ್ವಯವಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತಾ ಎಲ್ರಿಗೂ ನಮಸ್ಕಾರ.